ಇಲ್ಲ ಮ್ಯಾಚ್ ಫಿಕ್ಸಿಂಗ್ ಇದೆಯಾ ಇಲ್ಲಿ? ಅವೆಲ್ಲ ಏನೂ ಇರೋದಿಲ್ಲ ಇಲ್ಲಿ. ನಿಮ್ಮ ಮನಸ್ಸನ್ನು ಗೆಲ್ಲಬೇಕು, ನಿಮಗೆ ಪ್ರೀತಿ ತಾಕಬೇಕು, ಅವೆಲ್ಲ ತಾಕಿದ್ರೆ ನಿಮ್ಗೆ ಸಿನಿಮಾ ಆಗೋದು. ಒಬ್ಬ ಸ್ಟಾರ್ ಮಗನಾಗಿ ಸಿನಿಮಾದಲ್ಲಿ ತೊಗೊಂಡು ಹೋಗ್ಬೇಕಾದ್ರೆ ಸಂತೋಷ್ ಅವ್ರು ಹೇಳಿದ್ರು ಕರೆಕ್ಟ್, ನಿಮಗೆಲ್ಲ ಜವಾಬ್ದಾರಿ ಜಾಸ್ತಿ ಇರುತ್ತೆ. ರವಿಚಂದ್ರನ ಮಗ ಅಂದ್ಕೊಂಡು ಒಂದಷ್ಟು ಜನ ಬರ್ತಾರೆ ಥಿಯೇಟ್ರಿಗೆ. ರವಿಚಂದ್ರನ ಮಗ ಅಂದರೆ ಸ್ಕ್ರೀನಲ್ಲಿ ಹೆಂಗಿರಬೇಕು? ಮತ್ತೆ ನನ್ನೇ ಹುಡುಕ್ಬೇಡ್ರಿ, ನಂತರ ನನ್ನ ಮಕ್ಕಳು ಮಾಡೋಕ್ಕಾಗಲ್ಲ. ಅದು ಓನ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ ಒಬ್ಬನೇ ಮಾಡೋದು. ನಂತರ ಪ್ರೀತಿ ಮಾಡಿ ಅಂದರೆ ಆಗತ್ತಾ? ನೋಡಿ, ನಾನು ಆ ಥರ ಪ್ರೀತಿ ಮಾಡಿ ನನ್ನ ಹೆಂಡತಿ ಏನು ಗೊತ್ತಿಲ್ಲದ ಥರ ಕೂತಿರ್ತಾಳೆ. ಅದು ಅವಳು ನನ್ನ ಮೇಲೆ ಇಟ್ಟಿರೋ ನಂಬಿಕೆ, ನನ್ನ ಮೇಲೆ ಇಟ್ಟಿರೋ ಪ್ರೀತಿ. ಸಿನಿಮಾಗೋಸ್ಕರ ಹೆಂಗಾರ ಹೋಗು, ಒಟ್ಟಿನಲ್ಲಿ ನಿನ್ನ ಗೆಲ್ಲು ಅಂತ ಹೇಳ್ತಾಳೆ ಅವಳು. ನಿನ್ನ ಸಿನಿಮಾ ಹುಚ್ಚು ನಿನಗೆ. ಯಾವಾಗ ಒಂದ್ಸರಿ ಯಾವಾಗ ಏಕಾಂಗಿ ಟೈಮಲ್ಲಿ ಹೇಳ್ದು, ನಿನಗೆ ಹುಡುಗಿನ ಮುಟ್ಟಿದೆ ಸಿನಿಮಾನೇ ಮಾಡೋಕೆ ಬರಲ್ವಾ ನಿನಗೆ? ಸರಿ ಮಾಡ್ತೀನಿ ಬಿಡು, ನಿನಗೋಸ್ಕರ ಹಂಗೂ ಒಂದು ಸಿನಿಮಾ ಮಾಡ್ತೀನಿ ಬಿಡು. ನಾನೇನು ಸಿನಿಮಾ ನನಗೋಸ್ಕರ ಈ ಹುಡುಗಿರನ್ನ ಮುಟ್ಟಕ್ಕೆ ಹೋಗಿಲ್ಲ ಕಣೆ. ಸಿನಿಮಾ ಮುಟ್ಬೇಕಾದ್ರೆ ಆನ್ ದಿ ಸ್ಕ್ರೀನ್ ಮುಟ್ಬೇಕು, ಆಮೇಲೆ ಆಚೆನೂ ಹೋಗಿ ಮುಟ್ಕೋಬೋದು ಬೇಕಾದ್ರೆ. ನಾನು ಪರದೆ ಮೇಲೆ ಜನ ಕೊಟ್ಟರೋ ಲೈಸೆನ್ಸ್ ನನಗೆ, ಅದು ನಾನು ಮಾಡಲಿಲ್ಲ ಅಂದರೆ ಇವರೇ ಒಪ್ಪೋದಿಲ್ಲ ಜನ. ಏನು ಸರ್ ನೀವೇನು ಮಾಡಲಿಲ್ಲ ಈ ಸಿನಿಮಾದಲ್ಲಿ ಅಂತಾರೆ. ಅವ್ರ ಆಸೆಗಳನ್ನೆಲ್ಲ ನೆರವೇರಿಸೋದು ನಾನು ಪರದೆ ಮೇಲೆ ಪ್ರತಿ ಸಾರಿ. ಕೆಟ್ಟವನಾಗೋದು ನಾನು ನನ್ನ ಹೆಂಡತಿ ಮುಂದೆ. ಆವಾಗ ಏಕಾಂಗಿ ಸಿನಿಮಾ ಮಾಡಿದೆ, ಎಲ್ಲ ಬಂದು ಹೇಳಿದ್ರೆ ಏನು ಸರ್ ನೀವೇನು ಹುಡುಗಿ ಜೊತೆ ಏನು ಇಲ್ಲ ಆಟ ಆ್ಯಸ್ ಯೂಶ್ವಲ್ ನೀವು ಅಂದ್ಬಿಟ್ರಿ ನೀವು. ನೆಕ್ಸ್ಟ್ ಅವಳು ಹೇಳಿದ್ದೇನು ಗೊತ್ತಾ, ಪಾ ನಿನ್ನ ಸ್ಕ್ರೀನ್ ಮೇಲೆ ನೀನು ಹೆಂಗೆ ಬೇಕೋ, ನಿನ್ನ ಜನ ಹೆಂಗೆ ಇಷ್ಟಪಡ್ತಾರೋ ಅದೇ ಥರ ಸಿನಿಮಾ ಮಾಡು, ನಾನು ಯಾವತ್ತೂ ನೀನು ಒಂದು ಮಾತು ಕೇಳಲ್ಲ ಅಂತ.